ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಸಾಗರ್ ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ ಈ ಏಷ್ಯಾ ಕಪ್ ಬಗ್ಗೆ ಮಾತಾಡಲೇಬೇಕು ಹೌದು ನಾನು ಹೇಳಿದಿನಿ ಮರ್ತೋಗ್ ಬಿಡಬೇಕು ಏಷ್ಯಾ ಕಪ್ನ ಇಂಡಿಯಾ ಅಂತ ಬಟ್ ಮೆಮೊರಬಲ್ ಆಗೂ ಕೂಡ ಇದೆ ವಿರಾಟ್ ಕೊಹ್ಲಿ ಅವರ 71st ಸೆಂಚುರಿ ಇಂದ ಎಲ್ಲರೂ ಏಷ್ಯಾ ಕಪ್ನ ನೆನಪಿಸಿಕೊಂಡೆ ನೆನಪಿಸಿಕೊಂತಾರೆ ಇಂಡಿಯಾ ಸೋತಿರಬಹುದು ಬಟ್ ಆದರೂ ಕೂಡ ನೆನಪಿಸಿಕೊಂಡೆ ನೆನಪಿಸಿಕೊತಾರೆ ಸೋ ಮರ್ತೋಗ್ ಬಿಡಬೇಕು ಅಂತ ಹೇಳಿದ್ರು ಕೂಡ ಈ ಮೇನ್ ಮ್ಯಾಟರ್ ತಗೊಂಡು ಮಾತಾಡಲೇಬೇಕು ಯಾಕಂದ್ರೆ ದೊಡ್ಡ ದೊಡ್ಡ ಕ್ರಿಕೆಟರ್ಸ್ ಇದರ ಬಗ್ಗೆ ಮಾತಾಡಿದರೆ ಟಾಸ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿದೆ ಈ ಮ್ಯಾಟರ್ ಬಗ್ಗೆ ದುಬೈ ಸ್ಟೇಡಿಯಂ ಅನ್ನೋದು ಎಂತ ಸ್ಟೇಡಿಯಂ ಅಂತಂದ್ರೆ ಟಾಸ್ ಕ್ರೂಷಿಯಲ್ ಯಾವ ಸ್ಟೇಡಿಯಂ ಅಲ್ಲಿ ಜಾಸ್ತಿ ಆಗುತ್ತೆ ಅಂತಂದ್ರೆ ಅದರ ಫಾದರ್ ಈ ದುಬೈ ಸ್ಟೇಡಿಯಂ ಅಂತ ಹೇಳಬಹುದು ಸಂಜಯ್ ಮಂಜರೇಕರ್ ಅವರು ಇದರ ರಿಲೇಟೆಡ್ ಒಂದು ಟ್ವೀಟ್ ನ ಮಾಡಿದ್ರೆ ಫ್ಯಾಕ್ಟ್ ಚೆಕ್ ಅಂತ ಸೂಪರ್ 4 ಆಲ್ ಎಸ್ಪೆಷಲಿ ಏಷ್ಯಾ ಕಪ್ ಕಂಪ್ಲೀಟ್ ಆಗಿ ತಗೊಂಬಹುದು ನೀವು ಟಾಸ್ ಜಾಸ್ತಿ ಕ್ರೂಷಿಯಲ್ ಆಗಿರುವಂತ ಸ್ಟೇಡಿಯಂ ಈ ದುಬೈ ಸ್ಟೇಡಿಯಂ ಸೋ ಇದರಲ್ಲಿ ಆಲ್ಮೋಸ್ಟ್ ಟಾಸ್ ಗೆದ್ದಿರೋರೇ ಮ್ಯಾಚ್ ನ ಗೆದ್ದಿದ್ರು ಎಸ್ಪೆಷಲಿ ಸೂಪರ್ 4 ಅಲ್ಲಿ ನಿಮಗೆ ಅಫ್ಘಾನಿಸ್ತಾನ್ ಅವರು ಎರಡು ಸಲ ನಿಮಗೆ ಟಾಸ್ ನ ಸೋಲ್ತಾರೆ ಜೊತೆಗೆ ಇಂಡಿಯಾ ಆದರೂ ಮೂರು ಮ್ಯಾಚ್ನಲ್ಲಿ ಕೂಡ ಟಾಸ್ ನ ಸೋಲ್ತಾರೆ ಬಟ್ ಅಫ್ಘಾನಿಸ್ತಾನ್ ಮೇಲೆ ಒನ್ ಸೈಡ್ ಮ್ಯಾಚ್ ಗೆದ್ಬಿಡ್ತಾರೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ಬಿಟ್ಟು ಬಟ್ ಟಾಸ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗ್ತಿದೆ ಸಂಜಯ್ ಮಂಜರೇಕರ್ ಅವರು ಹೇಳಿರೋ ಪ್ರಕಾರ ಚೇಂಜ್ ಮಾಡಬೇಕು ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಆದರೂ ಈ ಟಾಸ್ ಹಾಕೋದ್ರ ಬದಲು ಬೇರೆ ಏನಾದ್ರೂ ಹೊಸದನ್ನ ತಗೊಂಡ್ಬರ್ಬೇಕು ಏನಾದ್ರೂ ಒಂದು ಇನೋವೇಷನ್ ಮಾಡಬೇಕು ಅಂತ ಒಂಥರ ಹೇಳಿದ್ದಾರೆ ಬಟ್ ಇನೋವೇಷನ್ ಆಗುತ್ತೋ ಬಿಡುತ್ತೋ ನಮಗಂತೂ ಗೊತ್ತಿಲ್ಲ ಯಾಕಂದ್ರೆ ಟಾಸ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ ಆದ್ರಿಂದ ಈ ತರ ಎಕ್ಸ್ಪೆಷಲಿ ದುಬೈ ಅಂತ ಸ್ಟೇಡಿಯಂ ಅಲ್ಲಿ ಆಡಬೇಕಾದ್ರೆ ಸೊ ದುಬೈ ಅಲ್ಲಿ ಹೋಗಿರ್ಲಿಲ್ಲ ಅಂದ್ರೆ ಪ್ರಾಬಬ್ಲಿ ಏನಾದ್ರು ಇಂಡಿಯಾದಲ್ಲಿ ಆಡಿತ್ತು ಅಂತಂದ್ರೆ ಟಾಸ್ ಇಷ್ಟೊಂದೇನು ಕ್ರೂಷಿಯಲ್ ಆಗ್ತಿರಲಿಲ್ಲ ಯಾವುದೇ ಸ್ಟೇಡಿಯಂ ಅಲ್ಲಿ ಆಗಿದ್ರು ಕೂಡ ದುಬೈ ಸ್ಟೇಡಿಯಂ ಅಷ್ಟು ಕ್ರೂಷಿಯಲ್ ಆಗ್ತಿರಲಿಲ್ಲ ಹಂಗ ನೋಡಕ್ ಹೋಯ್ತು ಅಂದ್ರೆ ಐ ಪಿ ಎಲ್ ಟೈಮ್ ಅಲ್ಲೆಲ್ಲ ಇನ್ನೂ ಕ್ರೂಷಿಯಲ್ ಆಗುತ್ತೆ ಯಾಕಂದ್ರೆ ಡ್ಯೂ ಫ್ಯಾಕ್ಟರ್ ಅವಾಗ ಇನ್ನೂ ಜಾಸ್ತಿ ಬರೋದು ಇವಾಗ ಡ್ಯೂ ಅಷ್ಟೊಂದು ಇರಲಿಲ್ಲ ಈ ಸೂಪರ್ 4 ಅಲ್ಲಿ ಯಾರು ಜಾಸ್ತಿ ಟಾಸ್ ನ ಕಳ್ಕೊಂಡಿದ್ರೋ ಅಂದ್ರೆ ಇಂಡಿಯಾ 3 ಕಳ್ಕೊಂಡಿದ್ರೆ ಅಫ್ಘಾನಿಸ್ತಾನ 2 ಕಳ್ಕೊಂಡಿದ್ರೆ ಜಾಸ್ತಿ ಕಳ್ಕೊಂಡವರು ಫೈನಲ್ಸ್ ಅಲ್ಲಿ ಇಲ್ಲ ಜಾಸ್ತಿ ಟಾಸ್ ನ ಗೆದ್ದವರು ಫೈನಲ್ಸ್ ಗೆ ಹೋಗಿದ್ದಾರೆ ಶಿಸ್ತಾಗೆ ಸಿಂಪಲ್ ಆಗಿದೆ ಅಂತ ಫ್ಯಾಕ್ಟ್ ಚೆಕ್ ನ ಮಾಡಿದ್ದಾರೆ ಸಂಜಯ್ ಮಂಜರೇಕರ್ ಅವರು ಸೊ ಆಬ್ವಿಯಸ್ಲಿ ಹೌದು ಕೂಡ ಟಾಸ್ ಗೆದ್ದವರಿಗೆ ಅಡ್ವಾಂಟೇಜ್ ಅಂತ ದುಬೈ ಸ್ಟೇಡಿಯಂ ಅಲ್ಲಿ ಇತ್ತು ಮೆಜಾರಿಟಿ ಆಫ್ ದ ಮ್ಯಾಚಸ್ ದುಬೈ ಅಲ್ಲಿ ಆಗಿದ್ದರಿಂದ ಸೊ ಏನ್ ಹೇಳಕ್ಕಾಗುತ್ತೆ ಗುರು ರೀಸನ್ಸ್ ಅಂತೂ ಕೊಡಂಗಿಲ್ಲ ಕಂಡೀಷನ್ಸ್ ನ ನಾವು ಈ ತರ ಬ್ಲೇಮ್ ಮಾಡಕ್ ಆಗೋದಿಲ್ಲ ಟಾಸ್ ನ ಕ್ರೂಷಿಯಲ್ ಅದು ಇದು ಅಂತೆಲ್ಲ ಹೇಳೋದಿಕ್ ಆಗೋದಿಲ್ಲ ಅಂತ ಅಂದ್ರೂ ಕೂಡ ರೋಹಿತ್ ಶರ್ಮಾ ಅವರೇ ಅಫಿಷಿಯಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವ್ರ ಜೊತೆ ಮಾತಾಡ್ತಾ ಅಂದ್ರೆ ಇಂಟರ್ವ್ಯೂ ಅಲ್ಲಿ ಲಾಸ್ಟ್ ಅಲ್ಲಿ ಇವಾಗ ಹೆಂಗಿದ್ರು ವರ್ಲ್ಡ್ ಕಪ್ ಆಡ್ತೀವಿ ಅಷ್ಟೊಂದೇನು ಟಾಸ್ ಕ್ರೂಷಿಯಲ್ ಆಗೋದಿಲ್ಲ ಟಾಸ್ ಮ್ಯಾಟರ್ ಆಗೋದಿಲ್ಲ ಇಲ್ಲಷ್ಟೇನು ಮ್ಯಾಟರ್ ಆಗೋದಿಲ್ಲ ದುಬೈ ಎಷ್ಟು ಅಂತ ಒಂದು ಮೆನ್ಷನ್ ಮಾಡ್ತಾರೆ ಒಂಥರ ಟಾಸ್ ಇಂದನೇ ಸೋತ್ವಿ ಅನ್ನೋ ಒಂದು ಇದ್ರಲ್ಲಿದ್ದಾರೆ ಇಂಡಿಯನ್ ಟೀಮ್ ಅವರು ಸೊ ಆಬ್ವಿಯಸ್ಲಿ ಹೌದು ಟಾಸ್ ಇಂದನೇ ಎರಡು ಮ್ಯಾಚ್ ಸಿಕ್ಕಾಪಟ್ಟೆ ಕ್ಲೋಸ್ ಮ್ಯಾಚ್ ಸೋತಿದ್ದು ಯಾಕಂದ್ರೆ ಚೇಸ್ ಮಾಡ್ಬೇಕಾದ್ರೆ ಸ್ವಲ್ಪ ಬೆಟರ್ ಆಗಿರುತ್ತೆ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕಿಂತ ಬಟ್ ಎನಿ ಅವ್ರು ರೀಸನ್ಸ್ ಕೂಡ ಆಗಿಲ್ಲ ಅಂತ ಅಂದಂಗೆನೆ ಇವಾಗ ಸಂಜಯ್ ಮಂಜರೇಕರ್ ಏನಾದ್ರು ಒಂದು ಇನೋವೇಷನ್ ಮಾಡ್ಬೇಕು ಎಸ್ಪೆಷಲಿ ಟಿ ಟ್ವೆಂಟಿ ಫಾರ್ಮೆಟ್ ಈ ತರ ವೆನ್ಯೂಸ್ ಅಲ್ಲಿ ಆಡ್ತಾ ಇರಬೇಕಾದ ಆದ್ರೆ ಸಿಕ್ಕಾಪಟ್ಟೆ ಟಾಸ್ ಕ್ರೂಷಿಯಲ್ ಆಗೋದ್ರಿಂದ ಸೊ ಟಾಸ್ ಗೆ ಅಂತಾನೆ ಬೇರೆ ಏನಾದ್ರೂ ಟ್ರೈ ಮಾಡಬೇಕು ಕಾಯಿನ್ ನ ನೀವು ಸ್ಪಿನ್ ಮಾಡೋದ್ರಿಂದ ಡಿಸೈಡ್ ಮಾಡೋದಿಕ್ ಆಗೋದಿಲ್ಲ ಯಾರಿಗೆ ಅಡ್ವಾಂಟೇಜ್ ಹೋಗುತ್ತೆ ಅಂತ ಒಂದು ಮೆನ್ಷನ್ ಮಾಡಿದ್ರೆ ಬಟ್ ಇದು ನಿಮ್ಗೆ ಇವಾಗ ಇಂಪ್ಲಿಮೆಂಟೇಷನ್ ಗೆ ತರೋದಿಕ್ ಆಗೋದಿಲ್ಲ ಎಂ ಸಿ ಸಿ ರೂಲ್ಸ್ ಅದು ಇದು ಎಲ್ಲ ಅಮೆಂಡ್ ಆಗಬೇಕು ಈ ತರ ಏನಾದ್ರು ಮಾಡಬೇಕು ಅಂತ ಅಂದಾಗ ಸೊ ಏನಾದ್ರು ಒಂದು ಇನೋವೇಷನ್ ಪ್ರಾಬಬ್ಲಿ ಫ್ಯೂಚರ್ ಅಲ್ಲಿ ಮಾಡಬಹುದು ಸಂಜಯ್ ಮಂಜರೇಕರ್ ಅವರು ಹೇಳಿರೋ ಪ್ರಕಾರ ಫ್ಯೂಚರ್ ಅಲ್ಲಿ ಏನಾದ್ರು ಒಂದು ಇನೋವೇಷನ್ ಆಗುತ್ತೆ ಟಾಸ್ ಬಂದು ಬೇರೆ ಏನಾದ್ರು ಮಾಡೋ ತರ ಆಗುತ್ತೆ ಅಂತ ಒಂದು ಇಂಟೆನ್ಷನ್ ಅವ್ರದ್ದು ಸೊ ನೋಡೋಣ ಟಾಸ್ ಬಂದು ಬೇರೆ ಏನಾದ್ರು ಆಗುತ್ತಾ ಫ್ಯೂಚರ್ ಅಲ್ಲಿ ಅಂತ ನಿಮ್ಮ ಅಭಿಪ್ರಾಯ ಏನು ಟಾಸ್ ಬಂದು ಬೇರೆ ಏನಾದ್ರೂ ಮಾಡೋ ಅಂತ ಆಪ್ಷನ್ ಏನಾದ್ರು ನಿಮ್ಮ ಹತ್ರ ಇದೆಯಾ ಈ ತರ ಎಸ್ಪೆಷಲಿ ಟಿ ಟ್ವೆಂಟಿ ಫಾರ್ಮೆಟ್ ಅಂತ ಸಂಜಯ್ ಮಂಜರೇಕರ್ ಅವರು ಮೆನ್ಷನ್ ಮಾಡಿರೋದು ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಏನಾದ್ರು ಬೇರೆ ತರ ಏನಾದ್ರು ಮಾಡಬಹುದಾ ಟಾಸ್ ಗಿಂತ ಅಥವಾ ಟಿ ಟ್ವೆಂಟಿ ರ್ಯಾಂಕಿಂಗ್ ಅಲ್ಲಿ ಜಾಸ್ತಿ ಹೋಗಿರೋರು ಏನಾದ್ರು ಆಯ್ಕೆ ಮಾಡೋ ತರ ಏನಾದ್ರು ಇದೆಯಾ ಸೊ ಆ ತರ ಎಲ್ಲ ಆಯ್ತು ಅಂದ್ರೆ ಅದು ಕೂಡ ಒಂದ್ ಸೈಡ್ ಆಗೋಗ್ಬಿಡುತ್ತೆ ಅವ್ರಿಗೆ ಅಡ್ವಾಂಟೇಜ್ ಆಗೋಗ್ಬಿಡುತ್ತೆ ಸೊ ಅದೆಲ್ಲ ಮಾಡೋದಕ್ಕೆ ಆಗೋದ್ರೆ ಅದಕ್ಕೋಸ್ಕರನೇ ಟಾಸ್ ನ ಇಟ್ಟಿರೋದು ಸೊ ಸಂಜಯ್ ಮಂಜರೇಕರ್ ಅವರು ಹೇಳಿರೋದು ಇಂಪ್ಲಿಮೆಂಟೇಷನ್ ಗೆ ತಗೊಂಬರೋ ಸಿಕ್ಕಾಪಟ್ಟೆ ಕಷ್ಟ ಹಂಗ ನೋಡಕ್ ಹೋಯ್ತು ಅಂತಂದ್ರೆ ಎಲ್ಲ ಅನ್ಕೊಂಡಿದ್ದು ಆಗಿತ್ತು ಅಂತ ಅಂದಿದ್ರೆ ನೋಡಿ ನಿನ್ನೆ ನಿಮ್ಗೆ ಶ್ರೀಲಂಕಾದವರು ಸಲೀಸಾಗಿ ಗೆದ್ರು ಜೊತೆಗೆ ಇಂಡಿಯಾದವರು ಅಫ್ಘಾನಿಸ್ತಾನ್ ಮೇಲೆ ಹ್ಯೂಜ್ ಮಾರ್ಜಿನ್ ಇಂದ ಗೆದ್ರು ಆ ನಸೀಂ ಶಾ ಏನಾದ್ರು 2-6 ನ ಹೊಡೆದಿರಲಿಲ್ಲ ಅಂತ ಅಂದಿದ್ರೆ 9 ವಿಕೆಟ್ ಹೋದಾಗ 2-6 ಹೊಡೆದಿರಲಿಲ್ಲ ಅಂತ ಅಂದಿದ್ರೆ ಫರೂಕಿ ಓವರ್ ಅಲ್ಲಿ ಇವತ್ತು ಇಂಡಿಯಾ ಫೈನಲ್ ಇರೋದು ಗುರು ಅಂದ್ರೆ ನಾಳೆ ಇಂಡಿಯಾ ಫೈನಲ್ ಅಲ್ಲಿ ಇರೋದು ಏನು ಮಾಡೋದಿಕ್ಕಾಗೋದಿಲ್ಲ 2-6 ನೆನೆಸ್ಕೋಬೇಕಷ್ಟೇ ಇವಾಗ ಎಲ್ಲ ಅನ್ಕೊಂಡಂಗೆನೆ ಆಯ್ತು ನಾವೇನೋ ಅನ್ಕೊಂಡಿದ್ವಿ ಎಲ್ಲ ಆಗಲ್ಲ ಗುಡ್ ಬಿಡುಗುರು ಪಾಕಿಸ್ತಾನ್ ಗೆದ್ಬಿಡ್ತಾರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಫ್ಘಾನಿಸ್ತಾನ್ ಅವ್ರು ಹ್ಯೂಜ್ ಮಾರ್ಜಿಂದ ಎಲ್ಲ ಸೋಲಕ್ ಬಿಡೋದಿಲ್ಲ ಅದು ಇದು ಅಂತೆಲ್ಲ ಅನ್ಕೊಂಡಿದ್ವಿ ಬಟ್ ಎಲ್ಲ ಅನ್ಕೊಂಡಂಗೆನೆ ಆಯ್ತು ಬಟ್ ಸೋತಾದ್ಮೇಲೆ ಇಂಡಿಯಾ ಔಟ್ ಆಫ್ ದ ಟೂರ್ನಮೆಂಟ್ ಆಗಾದ್ಮೇಲೆ ಆಯ್ತು ಅನ್ಕೊಂಡಂಗೆ ಏನು ಮಾಡೋದಿಕ್ಕಾಗೋದಿಲ್ಲ ನಸೀಬ್ ಇರ್ಬೇಕಷ್ಟೇ ಗುರು ನಸೀಂ ಶಾ ಇಂದ ನಮ್ಮ ನಸೀಬ್ ಎಲ್ಲ ಹಾಳೆ ಹೋಯ್ತು ಅಂತ ಹೇಳ್ಬೋದು ಏನು ಮಾಡೋದಿಕ್ಕಾಗೋದಿಲ್ಲ ನೆಕ್ಸ್ಟ್ ಏಷ್ಯಾ ಕಪ್ ಅಲ್ಲಿ ನೋಡೋಣ ಒಟ್ಟಲ್ಲಿ ಟಾಸ್ ಕ್ರೂಷಿಯಲ್ ಅಂತೂ ಆಗುತ್ತೆ ಗುರು ದುಬೈ ಸ್ಟೇಡಿಯಂ ಅಲ್ಲಿ ಒಂಥರ ಫಾದರ್ ಆಫ್ ಟಾಸ್ ಅಂತ ಹೇಳ್ಬೋದು ಗುರು ಈ ಸ್ಟೇಡಿಯಂ ನ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಚಿಯರ್ಸ್ ಬಾಯ್.